गुड मॉर्निंग स्टूडेंट्स, वेलकम टू ऑनलाइन क्लास। इवत्तिन दिवस ना पाठ आरु इरुवे मत्तु पारिवाळ ई पाठद एरडने पुटद मादरी वाचनवन्न नोडुवुदिदे। निन्ने तरगतियल्लि अंद्रे ई हिंदिन तरगतियल्लि नावु पुट ओंदु अदन्न हेगे ओदबेकु अन्नोदन्न तिळिदुकोंडिद्देवे। निमगू कूड नानु इदन्न ओदिकोळ्ळलु हेळिद्दे। हागाद्रे ಇವತ್ತಿನ ದಿವಸ ಈ ಎರಡನೇ ಪುಟದ ಮಾದರಿ ವಾಚನವನ್ನು ನೋಡೋಣ। ಅದಾದ ಕೆಲವು ದಿನಗಳ ಬಳಿಕ ಬೇಟೆಗಾರನೊಬ್ಬ ಮರದಲ್ಲಿದ್ದ ಪಾರಿವಾಳಕ್ಕೆ ಗುರಿ ಇಟ್ಟು ಬಾಣ ಬಿಡಲು ಸಿದ್ಧನಾಗಿ ನಿಂತಿದ್ದನ್ನು ಇರುವೆ ನೋಡಿತು। ತನ್ನ ಪ್ರಾಣ ರಕ್ಷಿಸಿದ ಪಾರಿವಾಳವು ಕಷ್ಟದಲ್ಲಿದೆ, ಅದಕ್ಕೆ ತಾನು ಸಹಾಯ ಮಾಡಬೇಕು ಎಂದು ಯೋಚಿಸಿತು। ಅದು ಓಡುತ್ತಾ ಬಂದು ಬೇಟೆಗಾರನ ಕಾಲಿಗೆ ಬಲವಾಗಿ ಕಚ್ಚಿತು। ಬೇಟೆಗಾರ ನೋವಿನಿಂದ ಅರಚುತ್ತಾ ಎತ್ತಲೋ ಬಾಣ ಬಿಟ್ಟ। ಅವನ ಗುರಿ ತಪ್ಪಿದ್ದರಿಂದಾಗಿ ಪಾರಿವಾಳದ ಪ್ರಾಣ ಉಳಿಯಿತು। ಬೇಟೆಗಾರನ ಅರಚಾಟ ಕೇಳಿದ ಪಾರಿವಾಳ ಅತ್ತ ಕಡೆ ನೋಡಿತು। ಅದಕ್ಕೆ ಇರುವೆ ಕಾಣಿಸಿತು। ಇರುವೆಯ ಸಹಾಯದಿಂದಲೇ ತನ್ನ ಪ್ರಾಣ ಉಳಿಯಿತೆಂದು ತಿಳಿದ ಪಾರಿವಾಳವು ಅದರ ಬಳಿ ಬಂದು ಧನ್ಯವಾದಗಳನ್ನು ಅರ್ಪಿಸಿತು। ಹೀಗೆ ಎರಡನೇ ಪುಟದ ಮಾದರಿ ವಚನವನ್ನು ನೋಡಿದೀವಿ। ಈ ಪಾಠದ ನೀತಿ ಉಪಕಾರಕ್ಕೆ ಉತ್ತಮ ಫಲ ಸಿಗುತ್ತದೆ। ಏನು ಉಪಕಾರಕ್ಕೆ ಉತ್ತಮ ಫಲ ಸಿಗುತ್ತದೆ ಇನ್ನೊಂದು ಸಾರಿ ನೋಡಿ। ಇವತ್ತಿನ ದಿವಸ ನೀವು ಕೂಡ ಇದನ್ನು ಚೆನ್ನಾಗಿ ಓದಿಕೊಳ್ಳಬೇಕು। ಅದಾದ ಕೆಲವು ದಿನಗಳ ಬಳಿಕ ಬೇಟೆಗಾರನೊಬ್ಬ ಮರದಲ್ಲಿದ್ದ ಪಾರಿವಾಳಕ್ಕೆ ಗುರಿ ಇಟ್ಟು ಬಾಣ ಬಿಡಲು ಸಿದ್ಧನಾಗಿ ನಿಂತಿದ್ದನ್ನು ಇರುವೆ ನೋಡಿತು। ತನ್ನ ಪ್ರಾಣ ರಕ್ಷಿಸಿದ ಪಾರಿವಾಳವು ಕಷ್ಟದಲ್ಲಿದೆ, ಅದಕ್ಕೆ ತಾನು ಸಹಾಯ ಮಾಡಬೇಕು ಎಂದು ಯೋಚಿಸಿತು। ಅದು ಓಡುತ್ತಾ ಬಂದು ಬೇಟೆಗಾರನ ಕಾಲಿಗೆ ಬಲವಾಗಿ ಕಚ್ಚಿತು। ಬೇಟೆಗಾರ ನೋವಿನಿಂದ ಅರಚುತ್ತ ಎತ್ತಲೋ ಬಾಣ ಬಿಟ್ಟ। ಅವನ ಗುರಿ ತಪ್ಪಿದ್ದರಿಂದಾಗಿ ಪಾರಿವಾಳದ ಪ್ರಾಣ ಉಳಿಯಿತು। ಬೇಟೆಗಾರನ ಅರಚಾಟ ಕೇಳಿದ ಪಾರಿವಾಳ ಅತ್ತ ಕಡೆ ನೋಡಿತು। ಅದಕ್ಕೆ ಇರುವೆ ಕಾಣಿಸಿತು। ಇರುವೆಯ ಸಹಾಯದಿಂದಲೇ ತನ್ನ ಪ್ರಾಣ ಉಳಿಯಿತೆಂದು ತಿಳಿದ ಪಾರಿವಾಳವು ಅದರ ಬಳಿ ಬಂದು ಧನ್ಯವಾದಗಳನ್ನು ಅರ್ಪಿಸಿತು, ಧನ್ಯವಾದಗಳನ್ನು ಹೇಳಿತು। ಈ ಪಾಠದ ನೀತಿ ಉಪಕಾರಕ್ಕೆ ಉತ್ತಮ ಫಲ ಸಿಗುತ್ತದೆ। ಹೀಗೆ ಈ ದಿವಸ ಹೇಳಿದಂತಹ ಪಾಠ ಆರರ ಅಂದರೆ ಇರುವೆ ಮತ್ತು ಪಾರಿವಾಳ ಪಾಠದ ಎರಡನೇ ಪುಟವನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ನೀವು ಕೂಡ ಒಂದು ಸಾರಿ ಇವತ್ತಿನ ದಿವಸ ಓದಿಕೊಳ್ಳಿ। ನಾಳೆಯ ದಿವಸ ಈ ಪಾಠದ ವಿವರಣೆಯನ್ನು ನಿಮಗೆ ಹೇಳಿಕೊಡ್ತೇನೆ। ಧನ್ಯವಾದಗಳು।